ಬಿಗ್ ಬಾಸ್ ಆದ್ಮೇಲೆ ಹೊರಗೆ ಬಂದಾಗ ಒಂದ್ 3 ತಿಂಗಳು ಬಿಗ್ ಬಾಸ್ ಓಡಾಟಗಳಿತ್ತು, ಈವೆಂಟ್ಸ್ ಅದು ಇದು ಅಂತ. ಅದಾದ್ಮೇಲೆ ನಾನೊಂದು ತುಳು ಸಿನಿಮಾ ನಿರ್ದೇಶನ ಮಾಡಿದ್ದೆ, ನಂದೇ ಪ್ರೊಡಕ್ಷನ್ ಸಿನಿಮಾ ಮಾಡಿದ್ದೆ, ಬಿಗ್ ಬಾಸ್ ಮುಂಚೆ ಶೂಟ್ ಮಾಡಿದ್ದು ಸರ್ಕಸ್ ಅಂತ. ಸೊ ಅದು ನನಗೆ ತುಂಬಾ ಅಂದ್ರೆ ಅದ್ರ ಕೆಲಸ ಹೆವಿ ಇತ್ತು. ಸೊ ಹಾಗಾಗಿ ಅದು ಮುಗಿಸೇ ನಾನು ನೆಕ್ಸ್ಟ್ ಮಾಡೋದು ಅಂತ ಆ ಸಿನಿಮಾ ಕಮಿಟೆಡ್ ಆಗಿದ್ದೆ. ಸೊ ದೇವ್ರ ದಯೆಯಿಂದ ಆ ಸಿನಿಮಾ ಇವಾಗ ತುಳು ಸಿನಿಮಾ ರಂಗದಲ್ಲೇ ಒಂದು ದೊಡ್ಡ ದಾಖಲೆ ಬರ್ತದೆ, ದೊಡ್ಡ ಹಿಟ್ ಆಗಿದೆ. ಸೊ ನಾರ್ಮಲ್ ಇಂದ 50 ಥಿಯೇಟರ್ ರಿಲೀಸ್ ಆಗ್ತಾ ಇತ್ತು ತುಳು ಸಿನಿಮಾ, ಬಟ್ ಇವಾಗ ಸರ್ಕಸ್ ಅನ್ನೋ ಸಿನಿಮಾ 150 ಥಿಯೇಟರ್ಗಳಲ್ಲಿ ರಿಲೀಸ್ ಆಯ್ತು, ಈಗಲೂ ಸ್ಟಿಲ್ ಓಡ್ತಾ ಇದೆ, 60 ದಿನ ಮೇಲಾಯಿತು. ಅಂಡ್ ಸುವರ್ಣ ಚಾನಲ್ ಅವರು ಕೂಡ ಅದನ್ನ ಟ್ಯೂರೇಕ್ಸ್ ಅನ್ನ ಬೈ ಮಾಡಿದ್ರು. ಅದಾದ್ಮೇಲೆ ಇವಾಗ ನನ್ನ ಕನ್ನಡ ಸಿನಿಮಾ ನಾನು ಅಂದ್ರೆ ಅನೌನ್ಸ್ ಮಾಡ್ತಾ ಇದ್ದೆ ಅಧಿಪತ್ರ ಅಂತ. ಏನಕ್ಕೆ ಇಷ್ಟೊಂದೆಲ್ಲ ಟೈಮ್ ತಗೊಂಡೆ ಅಂದ್ರೆ ಒಂದ್ 2 ರೀಸನ್ ಅದು, ಇನ್ನೊಂದು ನನಗೆ ಒಂದ್ 3-4 ಕತೆಗಳು ಬಂತು. ಆದ್ರೆ ನಾನು ಹಿಂದೆನು ಸುಮ್ಸುಮ್ನೆ ಸಿನಿಮಾ ತುಂಬಾ ಮಾಡಿದ್ದೆ, ಅಂದ್ರೆ ತುಂಬಾ ಸುಮ್ಮನೆ ಸಿನಿಮಾ ಮಾಡೋದು ಮಾಡೋದು ಮಾಡೋದು. ಆಮೇಲೆ ಸಿನಿಮಾ ಮಾಡಿದಾಗ ಖುಷಿ ಇರುತ್ತೆ, ರಿಲೀಸ್ ಆದಾಗ ತುಂಬಾ ಬೇಜಾರಾಗುತ್ತೆ. ರಿಲೀಸ್ ಟೈಮಲ್ಲಿ ಆ ಒದ್ದಾಟ ಸಿನಿಮಾ ನಾವು ಅನ್ಕೊಂಡಾಗ ಬರದೇ ಇದ್ರೆ ಆ ಒದ್ದಾಟಗಳನ್ನ ನೋಡಿ 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 ನನಗೆ ತುಂಬಾ ಬೇಜಾರಾಗಿತ್ತು. ಸೊ ಹಾಗಾಗಿ ಮಾಡಿದ್ರೆ ಒಳ್ಳೆ ಸಿನಿಮಾಗಳನ್ನ ಮಾಡೋಣ ಅಂತ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ. ಅಂಡ್ ಈ ಸಿನಿಮಾ ತಂಡ ನನ್ನನ್ನು ಮೀಟ್ ಆದಾಗ ನಮ್ಮ ಪ್ರೊಡ್ಯೂಸರ್ ಸರ್ ಅವ್ರ ಮುಂದೆ ಬರದೇ ಇಲ್ಲ, ದುಡ್ಡಷ್ಟೇ ಆಗ್ತಾರೆ ಅವರು. ಅಂಡ್ ಡೈರೆಕ್ಟರ್ ಸರ್ ಬಂದು ನನಗೆ ಲೈನ್ ಹೇಳಿದಾಗ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಚೆನ್ನಾಗಿದೆ ಒಂದು ನಾರ್ಮಲ್ ಸಿನಿಮಾ ಅಂತ ಅನ್ನಿಸ್ತು. ಆದ್ರೆ ಯಾವಾಗ ಅಂದ್ರೆ ಸರ್ಕಸ್ ಎಲ್ಲ ತುಂಬಾ ಚೆನ್ನಾಗಿ ಓಡಿದಾಗ ಅವ್ರು ಕೇಳ್ತಾ ಇದ್ರು ನಮ್ದು ಯಾವಾಗ ಅಂತ. ಅಂಡ್ ಅವರು ಸ್ಕ್ರೀನ್ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆವಾಗ ಐ ವಾಸ್ ಲೈಕ್ ಇಲ್ಲ, ಇದು ಈ ಸಿನಿಮಾ ಡೆಫಿನೆಟ್ಲಿ ಮಾಡ್ಬೇಕು ಅಂತ. ಬಿಕಾಸ್ ಅವರ ಮೊದಲ ಸಿನಿಮಾ ಆಗಿರ್ಬಹುದು, ಅವ್ರ ಸ್ಕ್ರೀನ್ ಪ್ಲೇ ನನಗೆ ಎಕ್ಸ್ಪ್ಲೈನ್ ಮಾಡಿದಾಗ ಎಷ್ಟು ಪ್ರಿಪೇರ್ಡ್ ಆಗಿದ್ರು ಅಂತಂದ್ರೆ ಎವ್ರಿ ಸೀನ್ ಅವರು ಡ್ರಾ ಮಾಡಿದ್ರು, ಎವ್ರಿ ಸೀನ್ ಕೆಲವೊಂದು ಶೂಟ್ ಮಾಡ್ಕೊಂಡಂದ್ರೆ ಅನಿಮೇಟೆಡ್ ಫಾರ್ಮ್ಯಾಟ್ ಅಲ್ಲಿ ನನ್ ತೋರಿಸಿದ್ರು ಹಿಂಗ್ ಬರುತ್ತೆ ಹೀಗ್ ಬರುತ್ತೆ. ನನಗೆ ಅವ್ರ ಮೇಲೆ ತುಂಬಾ ಧೈರ್ಯ ಬಂತು, ಒಂದು ಒಂದು ವಿಷನ್ ಇದೆ ಅವರಿಗೆ, ಅಂಡ್ ಹೀಗೆ ಬರಬೇಕು ಅಂಡ್ ಹೀಗೆ ಸಿನಿಮಾ ಇರಬೇಕು ಅನ್ನೋ ಒಂದು ಕ್ಲಾರಿಟಿ ಇದೆ. ಸೊ ಹಾಗಾಗಿ ತುಂಬಾ ಧೈರ್ಯದಿಂದ ಒಂದು ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋ ಅಂತ ಒಂದು ನಂಬಿಕೆಯಿಂದ ಈ ಸಿನಿಮಾ ನಾನು ಒಪ್ಕೊಂಡಿದ್ದೀನಿ ಅಧಿಪತ್ರ. ಅಂಡ್ ಟೈಟ್ಲು ಕೂಡ ಅಧಿಪತ್ರ ಅಂದಾಗ ನನಗೆ ಅಧಿಪತ್ರ ಏನಿದು ಅಂತ ನಾನು ಕೇಳಿದೆ. ಬಟ್ ಅಧಿಪತ್ರ ಅಂದ್ರೆ ಅಧಿಪತ್ರ ಹೊರಡಿಸೋದು ಅಂತ ಅರ್ಥ ಇರ್ಬೋದು, ಅದರ ಜೊತೆಗೆ ಆ 4 ಪದಕ್ಕೂ ಒಂದು ಅರ್ಥ ಇದೆ. ಬಟ್ ಅದು ಅವರೇ ರಿವೀಲ್ ಮಾಡಿದ್ರೆ ಚೆನ್ನಾಗಿರುತ್ತೆ, ನಾನು ರಿವೀಲ್ ಮಾಡಕ್ ಹೋಗಲ್ಲ. ಸೊ ಹಾಗಾಗಿ ನನಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಅವರ ಪ್ಲಾನ್ಸ್ ಏನಿದೆ, ಅವರ ಆಡ್ ಏಜೆನ್ಸಿನಲ್ಲಿ ಕೆಲಸ ಮಾಡಿರೋದ್ರಿಂದಾಗಿ ಅವರ ಪ್ರಮೋಷನ್ ಪ್ಲಾನ್ಸ್ ತುಂಬಾ ಚೆನ್ನಾಗಿದೆ. 1 by 1 ಏನೇನೆಲ್ಲ ಮಾಡ್ಬೇಕು ಅಂತ ಆಲ್ರೆಡಿ ರೂಟ್ ಮ್ಯಾಪ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಏನ್ ಮಾಡ್ಬೇಕು ಅಂತ. ಸೊ ಈ ಸಿನಿಮಾ ಮಾಡೋದಕ್ಕೆ ಮೊದಲ ರೀಸನೇ ಅವರಲ್ಲಿರುವಂತಹ ಕ್ಲಾರಿಟಿ. ಅಂಡ್ ಅವರು ಇವಾಗ ಸಿನಿಮಾ ಯಾವ ರೀತಿಯ ಕತೆ ಅಂತ ಹೇಳೋದಕ್ಕಿಂತ ಇವಾಗ ಬರ್ತಾ ಇರೋ ಯಾವುದೇ ಸಿನಿಮಾ ಆಗಿರ್ಬೋದು ಜನರಿಗೆ ಕುತೂಹಲ ಮೂಡಿಸುವಂತದ್ದು ಯಾವ ರೀತಿ ಅಂದ್ರೆ ನಾವು ಪ್ರೆಸೆಂಟ್ ಮಾಡ್ತೀವಿ ಅಂತ. ಸೊ ಆ ಪ್ರೆಸೆಂಟೇಷನ್ ತುಂಬಾ ಚೆನ್ನಾಗಿದೆ ಅವ್ರದ್ದು. ಸೊ ಹಾಗಾಗಿ ತುಂಬಾ ಖುಷಿಯಿಂದ ಈ ಸಿನಿಮಾ ಒಪ್ಕೊಂಡಿದ್ದೀನಿ. ಅಂಡ್ ಕ್ವಶನ್ ಗೆಟಪ್ ಚೇಂಜ್ ಆಗುತ್ತೆ ಸದ್ಯದಲ್ಲೇ. ಸೊ ಅದಕ್ಕೆ ನಾನು ಆಲೋಚನೆ ಮಾಡ್ತಾ ಇದ್ದೆ, ಅಯ್ಯೋ ತುಂಬಾ ವರ್ಷ ಆಯ್ತು ಆ ಗೆಟಪ್ ಅಂದ್ರೆ ದಾಡಿ ಎಲ್ಲ ತೆಗೆದು ಅಂತ. ಬಟ್ ಈ ಸಿನಿಮಾ ಅದು ಡೆಫಿನೆಟ್ಲಿ ಅಗತ್ಯ ಇದೆ. ಸೊ ಹಾಗಾಗಿ ಸದ್ಯದಲ್ಲೇ ಶೂಟ್ ಶುರು ಆಗುತ್ತೆ, ಅವಾಗ ನನ್ನ ಲುಕ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡ್ಬೇಕಾಗುತ್ತೆ. ಇವಾಗ ನನ್ಗೆ ಕೆಲವೊಂದೆಲ್ಲ ಕಮಿಟ್ಮೆಂಟ್ಸ್ ಇದೆ, ಹಳೆ ಕೆಲವು ಶೂಟ್ಸ್ ಎಲ್ಲ ಪೆಂಡಿಂಗ್ ಇದೆ, ಅದನ್ನ ಟಕ್ಕಂತ ಮುಗಿಸಿ ಆ ಗೆಟಪ್ಗೆ ನಾನು ಅಡಾಪ್ಟ್ ಆಗ್ಬೇಕಾಗುತ್ತೆ. ಸೊ ನಿಮ್ಮ ಸಹಕಾರ ಬೇಕು. ಇವಾಗ ಸರ್ಕಸ್ ಸೆಕೆಂಡ್ ವೀಕ್ ಇಲ್ಲೆಲ್ಲ ಪ್ರೆಸ್ ಮೀಟ್ ಮಾಡಿ ಬೆಂಗಳೂರಲ್ಲಿ ಕೂಡ 25 ದಿನ ಓಡೋ ತರ ಮಾಡಿದ್ರಿ ನೀವು. ಸೊ ನಿಮ್ಮ ಸಹಕಾರ ಅಧಿಪತ್ರ ಸಿನಿಮಾಗೂ ಇರ್ಲಿ ಅಂತ ಆಶಿಸ್ತೀನಿ. ಜಾನ್ವಿ ಅವ್ರಿಗೂ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಇವತ್ತು ಪ್ರೊಡ್ಯೂಸರ್ ಹೇಳಿದ್ರು ನನಗೆ, ಅಂದ್ರೆ ಗೊತ್ತಿಲ್ಲ ಇದ್ದ ಇವ್ರ ಜೊತೆ ಫಸ್ಟ್ ಸಿನಿಮಾ ಪ್ರೊಡ್ಯೂಸರ್ ಜೊತೆ ಹೇಳಿದ್ರು ಚೆನ್ನಾಗಿ ಮಾಡ್ತೀವಿ, ಲಾಂಚ್ ಎಲ್ಲ ಸಕಲ ಇರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಅಂದ್ಕೊಂಡಿದ್ದ. ಏನೋ ಮಾಡ್ತಾರೆ ಅಂತ, ತುಂಬಾ ಚೆನ್ನಾಗಿ ಮಾಡಿದೀರ ಸರ್. ಒಂದು ಬಿಗ್ ಬಾಸ್ ಆದ್ಮೇಲೆ ಒಂದು ಲಾಂಚ್ ಆಗ್ಬೇಕು ಅಂತ ಇತ್ತು, ತುಂಬಾ ಚೆನ್ನಾಗಿ ಮಾಡಿದೀರ. ಸಿನಿಮಾಗೆ ಏನೆಲ್ಲ ಬೇಕು ಅದನ್ನ ಕೊಡ್ತೀರ ಅನ್ನೋ ಅಂತ ಭರವಸೆ ಇದೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಪ್ರತಿ ಸಿನಿಮಾವು ಇದೇ ರೀತಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ನನ್ನ ಬಿಗ್ ಬಾಸ್ ಟೈಮ್ ಅಲ್ಲಿ ಇರ್ಬೋದು, ನನ್ನ ಸರ್ಗ ಸಿನಿಮಾ ಆಗಿರ್ಬೋದು, ಎಲ್ಲಾ ಸಿನಿಮಾಗೂ ನೀವು ಪ್ರೋತ್ಸಾಹ ಮಾಡಿದೀರಾ. ಈಗ ಅಂತಲ್ಲ, ನಾನು ಹಿಂದೆ ಮೊದಲ ಸಿನಿಮಾ ಡೇಂಜರ್ ಝೋನ್ ಮಾಡಿದಾಗ ನೀವೆಲ್ಲ ಬಂದು ಪ್ರೋತ್ಸಾಹ ಮಾಡಿದೀರಾ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಹೀಗೆ ಇರಲಿ. ಅಂಡ್ ಅಧಿಪತ್ರ ಇನ್ನು ಮುಂದೆ ಅದರ ಒಂದೊಂದು ವಿಚಾರಗಳನ್ನ ಡೈರೆಕ್ಟರು ಒಂದೊಂದು ಇವೆಂಟ್ ಅಲ್ಲಿ ರಿವೀಲ್ ಮಾಡೋ ಪ್ಲಾನ್ ಅಲ್ಲಿ ಇದಾರೆ. ಅಂಡ್ ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ, ನಮ್ಮ ಕರಾವಳಿ ಒಂದು ಕಲ್ಚರ್ ನ ಕೂಡ ತೋರಿಸ್ತಾ ಇದಾರೆ. ಅಂದ್ರೆ ತುಂಬಾ ಕಲ್ಚರ್ ನ ತುಂಬಾ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಇದರಲ್ಲಿ ಇನ್ನೊಂದು ಕಲ್ಚರ್ ನ ಟಚ್ ಮಾಡ್ತಾ ಇದಾರೆ, ಅದು ಇನ್ನೂ ಇಂಪ್ರೆಸಿವ್ ಆಯ್ತು ನನಗೆ. ಸೊ ಒಳ್ಳೇದಾಗ್ಲಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.